ಮುಚ್ಚಿಡುವಂತ ಪ್ರಯತ್ನಗಳು ಎಲ್ಲ ಆಯ್ತು. ಈ ಘಟನೆನ ಯಾಕಾಯ್ತು ಇಂಥ ದೊಡ್ಡ ಗಲಾಟೆ ಅಂದ್ರೆ ಯಾಕೆ ಸರ್ ಗಲಾಟೆ ಆಯ್ತು ಸರ್? ಗಣೇಶ್ ಅವರು ಕೇಳ್ಕೊಂಡ್ರು ಸರ್ ಬೇಡ. ಮೆಸೇಜ್ ಅಲ್ಲ ಸರ್, ಹೇಳಿ ನಾನು ಒಪ್ಕೊಂತ ಇದ್ರಲ್ಲ ಸರ್, ಈಗ ಮಾಡ್ತಾ ಇದೀವಲ್ಲ, ಅವ್ರು ಬೇಡ ಅಂತ ಹೇಳಿದಾಗ ಬೇಡ ಸುದ್ದಿ ಆಗೋದು ಬೇಡ, ಅವನಿಗೂ ಬೇಡ ಅಂತ ಇದ್ವಿ ನಾವು. ನಮ್ಗೆ ಏನು ಏಟು, ಯಾರಿಗೆ ಏಟು ಬಿದೆ, ಏನಾಗಿದೆ ಗೊತ್ತು ನೋಡಿಲ್ಲ ಸರ್, ಎಲ್ಲ ಅವ್ರ ಆತನೇ ಇಲ್ಲ. ನನಗೆ ನನಗೆ ಹೇಳ, ನನ್ನ ಮುಂದೆ ಹೇಳ್ದ ಕೇಳಿ ಸರ್, ಹೇಳೋಕ್ಕಾಗಲ್ಲಪ್ಪ ಅದಕ್ಕೆ ನೋಡಿ ಸರ್. ಈಗ ಅದು ಸರ್ ಮುಂದಿನ ಸ್ಟೆಪ್ ಏನು ಮಾಡಬೇಕು, ಈಗಾಗಲೇ ನಾವು ತಯಾರಿ ಮಾಡ್ಕೊಂಡಿದ್ದೀವಿ ಸರ್. ಸರ್ ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅನ್ನೋದು ಸರ್ ವೆರಿ ಜೂಮನ್ ಅವ್ರು ತಗೋಬೇಕಾಗಿತ್ತು ಸರ್. ನಾವು ಇವ್ರು ಜೂಮ್ ಅಂತ ನೋಡಿಲ್ಲ ಸರ್, ಇದು ಈ ಥರ ನೋಡಿಲ್ಲ ನಾವು. ನಾವು ಅಂಥ ವಾತಾವರಣದ ಬೆಳೆದಿಲ್ಲ. ನಾವು ಕಂಪ್ಲೇಂಟ್ ಕೊಡೋದು ಏನು ಮಾಡೋದು ಅನ್ನೋ ದಿಗ್ಗನ್ನು ಹೇಳ್ಕೊಂಡು ಮನಸ್ಸು ನನಗೆ ಅವತ್ತು ಇದಾಯಿತು, ಚಂಚಲ ಆಯಿತು, ಭಯ ಆಯಿತು. ಸರ್ ನಾವು ಪಾರ್ಟಿಗೆ ಅಂತ ಹೋಗಿಲ್ಲ ಸರ್. ಸರ್ ಒಂದು ನಿಮಿಷ, ಒಂದು ತಿಂಗಳು ಹಿಂಚೆ ಮುಂಚೆ ಇದೆಲ್ಲ ಆಗೋದ್ರ ಮುಂಚೆ ಅದು ಬುಕ್ ಆಗಿತ್ತು ಟಿಕೆಟ್ ಸರ್. ನಾವು ಸರ್ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ, ಕ್ಯಾನ್ಸಲೇಷನ್ ಆಗಲ್ಲ ಸರ್. ಈಗಿನ ಕಾಲದಲ್ಲಿ ಗ್ರೂಪ್ ಮಾಡಿದಾಗ ಕ್ಯಾನ್ಸಲ್ ಆಗಲ್ಲ, ಹೋಗಿದ್ವಿ ಸರ್. ಸರ್ ಈಗ ಅದು ಅದು ಸುದ್ದಿ ಬಿಡಿ ಸರ್, ಆಗಿದ ಇನ್ಸಿಡೆಂಟ್ ಮಾತಾಡೋಣ ಸರ್. ಈಗ ಒಬ್ಬ ಮನುಷ್ಯನಿಗೆ ಮರಣ ಎದ್ದಿಕಲ್ಲೇ ಆಗಿದೆ, ಅದು ಡಿಸ್ಕಸ್ ಮಾಡೋಣ ಸರ್. ನಾನು ಕೇಳಿ ಫೋನ್ ಮಾಡಿ ಕೇಳಿದ್ರೆ ಗಣೇಶ್ ಅವರು ಆಲ್ರೆಡಿ ನಮ್ ಜೊತೆಗೆ ಇದಾರೆ, ಪಾರ್ಟಿಲಿ ಇದಾರೆ ಅಂತ 2:30 27ನೇ ತಾರೀಕು ಅದೇನು ಮೊನ್ನೆ 2:30 ಇಲ್ಲೇ ಇದಾರೆ ಅಂತೀರ. ಗಣೇಶ್ ಅವರು ಆಲ್ರೆಡಿ ಬೆಂಗಳೂರಿಗೆ ಬಂದಿದ್ರೆ ಆತರ ರಾಂಗ್ ಇನ್ಫಾರ್ಮೇಶನ್ ನಿಮ್ಮಿಂದ ಬಂದಾಗ ನಾವು ಅದನ್ನ ಜಡ್ಜ್ ಮಾಡ್ಬೇಕಾಗುತ್ತೆ ಅಷ್ಟೇ. ಅಲ್ಲ ಸರ್ ಅದಕ್ಕೆ ಕ್ಷಮೆ ಇರಲಿ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ, ಏನೋ ತಪ್ಪಾಗಿದೆ ಕ್ಷಮಿಸ್ಬಿಡಿ ಸರ್, ದಯವಿಟ್ಟು ಅದು ಒಪ್ಕೊಂತೀನಿ ನಾನು. ಇಲ್ಲ ಇಲ್ಲ ಕೇಳ್ತೀನಿ ಸರ್, ಇದು ಆಗಿದೆ ಸರ್. ಈಗ ವಿಷಯಗಳು ಪ್ರಾಪರ್ ಸರ್, 29 ಸರ್ ಸರ್.